ಶ್ರವಣ ಬೆಳಗೊಳ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಬಾಲಕೃಷ್ಣ ವಿರುದ್ಧ ಸ್ಪರ್ಧಿಸೋರು ಯಾರು ಗೊಂದಲಕ್ಕೆ ಬ್ರೇಕ್ ಹಾಕುತ್ತಾ ಕೆಪಿಸಿಸಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ವಿಧಾನಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ಒಂದು ರೀತಿಯಲ್ಲಿ ಶಸ್ತ್ರಸಜ್ಜಿತರಾಗಿ ಚುನಾವಣೆಗೆ ಸಿದ್ಧತೆ ನಡೆಸ್ತಾ ಇದ್ರೆ ಪಂಚರತ್ನ ಯಾತ್ರೆ ಮೂಲಕ ಕಿಂಗ್ ಮೇಕರ್ ಆಗೋಕೆ ಜೆ ಡಿ ಎಸ್ ಲೆಕ್ಕಾಚಾರದಲ್ಲಿದೆ ಜೆ ಡಿ ಎಸ್ ಒಂದಷ್ಟು ಕ್ಷೇತ್ರಗಳಲ್ಲಿ ತಮ್ಮ ಪ್ರಬಲ ಅಭ್ಯರ್ಥಿಗಳನ್ನ ಗೆಲುವಿನ ಕುದುರೆಗಳನ್ನ ಮತ್ತೆ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸೋ ಲೆಕ್ಕಾಚಾರದಲ್ಲಿದೆ ಹೀಗಾಗಿ ಜೆ ಡಿ ಎಸ್ನ ಒಂದಷ್ಟು ಪ್ರಬಲ ಸ್ಪರ್ಧೆ ಒಡ್ಡುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ನ ಗೊಂದಲ ಯಾಕೆಂದ್ರೆ ಕಾಂಗ್ರೆಸ್ ಕೂಡ ಸ್ವಂತ ಬಲದ ಮೇಲೆ ಅಧಿಕಾರವನ್ನ ನಡೆಸಬೇಕು ಈ ಬಾರಿ ಅಧಿಕಾರಕ್ಕೆ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿದೆ ಹೀಗಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಅದರಲ್ಲೂ ಶ್ರವಣ ಬೆಳಗ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಸಿ ಎನ್ ಬಾಲಕೃಷ್ಣ ಅವರ ಹ್ಯಾಟ್ರಿಕ್ ಗೆಲುವಿನ ವೇಗಕ್ಕೆ ಬ್ರೇಕ್ ಹಾಕವರು ಯಾರು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಸತತವಾಗಿ ಎರಡು ಬಾರಿ ಎಸ್ನಿಂದ ಸಿ ಎನ್ ಬಾಲಕೃಷ್ಣ ಅವರು ಶ್ರವಣಬೆಳಗೊಳದಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ ಅದರಲ್ಲೂ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಿ ಎಸ್ ಪುಟ್ಟರಾಜ್ ವಿರುದ್ಧ ಸುಮಾರು ಐವತ್ತೊಂದು ಸಾವಿರ ಮತಗಳ ಅಂತರದಿಂದ ಎಂದರೆ ಗೆಲುವಿನ ಅಂತರನೇ ಐವತ್ತೊಂದು ಸಾವಿರ ಮತಗಳು ಭರ್ಜರಿ ಗೆಲುವನ್ನು ದಾಖಲಿಸಿದ್ರು ಹೀಗಾಗಿ ಒಂದಷ್ಟು ಅನುದಾನಗಳನ್ನ ತಮ್ಮ ಕ್ಷೇತ್ರಕ್ಕೆ ತಂದು ಕ್ಷೇತ್ರದಲ್ಲಿ ಸಾಕಷ್ಟು ಮನೆ ಮಾಡಿದ್ದಾರೆ ಮನೆ ಮಾತಾಗಿದ್ದಾರೆ ಜನಾನುರಾಗಿಯಾಗಿ ಸಿ ಎನ್ ಬಾಲಕೃಷ್ಣ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಸಿ ಎನ್ ಬಾಲಕೃಷ್ಣ ಅವರ ಅಪೋಸಿಟ್ ಯಾರು ಸಿ ಸಿಎನ್ ಬಾಲಕೃಷ್ಣ ತಮ್ಮದೇ ಆದಂತಹ ಒಂದು ಮತ ಬ್ಯಾಕ್ ಅನ್ನು ಹೊಂದಿದ್ದಾರೆ ಇಂತಹ ಸಂದರ್ಭದಲ್ಲಿ ಸಿ ಎನ್ ಬಾಲಕೃಷ್ಣಗೆ ಟಕ್ಕರ್ ಕೊಡೋರು ಯಾರು ಕಾಂಗ್ರೆಸ್ನಿಂದ ಯಾಕಂದ್ರೆ ಇಲ್ಲಿ ಬಿಜೆಪಿ ಆಟ ಆಟ ಕುಂಟು ಲೆಕ್ಕಕ್ಕಿಲ್ಲ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಒಂದಲ್ಲ ಎರಡಲ್ಲ ನಾಲ್ವರು ಪ್ರಬಲ ಅಭ್ಯರ್ಥಿಗಳ ಹೆಸರು ಕೇಳಿ ಬರ್ತಾ ಇದೆ ಇವ್ರುಗಳಲ್ಲಿ ಯಾರಿಗೆ ಟಿಕೆಟ್ ಸಿ ಎನ್ ಬಾಲಕೃಷ್ಣ ವಿರುದ್ಧ ಅನ್ನೋ ಚರ್ಚೆ ನಡೀತಾ ಇದೆ ಪ್ರಮುಖವಾಗಿ ಮಾಜಿ ಸಚಿವರಾಗಿದ್ದಂತಹ ದಿವಂಗತ ಎಚ್ ಸಿ ಶ್ರೀಕಂಠಯ್ಯ ಅವರ ಮೊಮ್ಮಗ ದೀಪು ಹೆಸರು ಕೇಳಿ ಬರ್ತಾ ಇದೆ ಜೊತೆಲಿ ಸೊಸೆ ರಾಜೇಶ್ವರಿ ಅವರ ಹೆಸರು ಕೂಡ ಬರ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಿ ಎನ್ ಬಾಲಕೃಷ್ಣ ಅವರು ಜೆಡಿಎಸ್ ದಾಖಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂ ಎ ಗೋಪಾಲಸ್ವಾಮಿ ಅವರು ಕೂಡ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನು ಕೇಳ್ತಾ ಇದ್ದಾರೆ ಹಾಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಎಂ ರಾಮ್ಚಂದ್ರ ಅವರ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಒಂದು ಕಡೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ ಮತ್ತೊಂದು ಕಡೆ ರಾಮಚಂದ್ರ ಮತ್ತೊಂದು ಕಡೆ ದೀಪು ಹಾಗೆ ಜೊತೆಯಲ್ಲಿ ರಾಜೇಶ್ವರಿ ಈ ನಾಲ್ವರ ನಡುವೆ ಪ್ರಬಲ ಪೈಪೋಟಿ ನಡೀತಾ ಇತ್ತು ಯಾರಿಗೆ ಟಿಕೆಟ್ ಅಂದ್ರೆ ಈ ನಾಲ್ವರಲ್ಲಿ ಯಂಗ್ ಎಂಡ್ ಅನರ್ಜೆಟಿಕ್ ದೀಪೋರ್ ಹೆಸರು ಕೂಡ ಹೆಚ್ಚಾಗಿ ಬರ್ತಾ ಇದೆ ಅದಕ್ಕೆ ಅವರಿಗೆ ತಮ್ಮದೇ ಆದ ಬ್ಯಾಕ್ ಗ್ರೌಂಡ್ ಕೂಡ ಇದೆ ಅವ್ರ ತಾತ ಕೂಡ ಸಚಿವರಾಗಿದ್ದರು ಶ್ರೀಕಂಠಯ್ಯ ಅವರು ಹೀಗಾಗಿ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಗೋಪಾಲ್ ಸ್ವಾಮಿ ಅವರು ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ರಾಮಚಂದ್ರ ನಾನು ಟಿಕೆಟ್ ತರ್ತೀನಿ ಅಂತಿದ್ದಾರೆ ಹೀಗಾಗಿ ಕಾಂಗ್ರೆಸ್ಗೆ ಕೇವಲ ಶ್ರವಣ ಬೆಳಗೊಳ ಅಷ್ಟೇ ಅಲ್ಲ ರಾಜ್ಯದ ಸಾಕಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಗೊಂದಲದ ಗೂಡಾಗ್ತಾ ಇದೆ ಯಾರಿಗೆ ಟಿಕೆಟ್ ಅಂತ ಹೀಗಾಗಿ ವೀಕ್ಷಕರೇ ನೀವು ಶ್ರವಣ ಬೆಳಗೊಳದ ಮತದಾರರಾಗಿದ್ದಲ್ಲಿ ನೀವು ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅನ್ನೋ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೇನೇ ನಿಜಕ್ಕೂ ಕೂಡ ಸಾಕಷ್ಟು ರೋಚಕ ಗೆಲುವುಗಳನ್ನ ಅತ್ಯದ್ಭುತ ದಿಗ್ವಿಜಯಗಳನ್ನ ಸಾಧಿಸಿರುವಂತಹ ಸಿ ಎನ್ ಬಾಲಕೃಷ್ಣ ಅವರು ಈ ಬಾರಿ ಹ್ಯಾಟ್ರಿಕ್ ಗೆಲುವನ್ನ ದಾಖಲಿಸ್ತಾರ ನಿಮ್ಮ ಪ್ರಕಾರ ಶ್ರವಣ ಬೆಳಗೊಳದ ಎಂ ಎಲ್ ಎ ಯಾರಾಗ್ಬೇಕು ವೀಕ್ಷಕರೇ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಧನ್ಯವಾದಗಳು